ನಾಡಿನ ಎಲ್ಲ ಜನರಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ದುಮಸಂದ್ರ ಗ್ರಾಮ ಒಂದು ಇತಿಹಾಸವುಳ್ಳಂಥ ಗ್ರಾಮ. ಮೊದಲಿಗೆ ಇಲ್ಲಿ ಎಲ್ಲ ಜನ ಪುಷ್ಪಾಲನೆಯನ್ನು ಮಾಡ್ತಾ ಇದ್ರು. ಸಂಕ್ರಾಂತಿ ಹಬ್ಬದ ದಿನ ಸ್ವಲ್ಪ ಹೆಚ್ಚು ಕಡಿಮೆ ನಮಗೆ ನೆನಪು ಬುದ್ಧಿ ಬಂದಾಗ
ಒಂದು 100-150 ಜೊತೆ ಎತ್ತುಗಳು ಇಲ್ಲಿ ಸೇರ್ತಾಯಿದ್ರು. ವರ್ಷ ಪೂರ್ತಿ ದುಡ್ದಿರ್ತಕ್ಕಂಥ ಪಶುಗಳಿಗೆ ಕ್ಲೀನಾಗಿ ಸ್ವಚ್ಛವಾಗಿ ತೊಳೆದು ಉತ್ತಮವಾದಂಥ ಆಹಾರ ಕೊಟ್ಟು ಶೃಂಗಾರ ಮಾಡಿ ಮೆರವಣಿಗೆ ಮಾಡ್ತಕ್ಕಂಥದ್ದು ನಮ್ಮ ಹಿಂದೂ ಧರ್ಮದ ಒಂದು ಸಂಸ್ಕೃತಿ. ಆ ಪ್ರಕಾರ ಇಲ್ಲಿ ಮಾಡ್ತಾಯಿದ್ರು. ಆದರೆ ಕಾರಣಾಂತರಗಳಿಂದ ಮತ್ತು ಈ ಏನು ನಾವೀನ್ಯತೆ ಬಂದಿದೆ, ಇದರಿಂದ ಹಲವಾರು ವರ್ಷಗಳಿಂದ ಈ ಕಾರ್ಯಕ್ರಮ ನಿಂತೋಗಿತ್ತು. ಕಳೆದ ಬಾರಿ ನಾವು ಒಂದು ಯೋಚನೆ ಮಾಡಿ ಇದಕ್ಕೆ ಚಾಲನೆ ಕೊಟ್ವಿ. ಕಳೆದ ಬಾರಿ ಒಂದು 20-30 ರಾಸುಗಳು ಬಂದಿದ್ವು, ಅದನ್ನ ಶಾಶ್ವತವಾಗಿ ನಡೆಸ್ಕೊಂಡು ಹೋಗಬೇಕು ಅಂತೇಳಿ ತೀರ್ಮಾನ ಮಾಡಿ ಈ ಸಲನೂ ನಾವು ಅದನ್ನ ಪ್ರಯತ್ನ ಪಟ್ವಿ. ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು, ಹಾಲು ಉತ್ಪಾದಕ ಸಂಘದ ಸದಸ್ಯರು, ಧ್ವಂಸಂದ್ರ ರೈತ ಸಂಘದ ಎಲ್ಲ ಧುರೀಣರು ಹಾಗೂ ಧ್ವಂಸಂದ್ರದ ಎಲ್ಲ ರೈತರು ಇದಕ್ಕೆ ಸ್ಪಂದಿಸಿ ಇವತ್ತು ಏನು ಇದನ್ನು ಒಂದು ಸ್ವಲ್ಪ ಹೆಚ್ಚು ಕಡಿಮೆ 100 ಹಸುಗಳನ್ನು ಮತ್ತು 2 ಜೊತೆ ಒಂದು ಹಳ್ಳಿಕಾರ್ ಮತ್ತು ಒಂದು ಓಂಗುಲ್ ತಳಿ ಎತ್ತುಗಳು ಧ್ವಂಸಂದ್ರ ಗ್ರಾಮದ್ದೇ. ಇಲ್ಲಿ ಯಾವುದು ಬೇರೆ ಊರಿಂದ ಬಂದಿರತಕ್ಕಂಥ ಯಾವುದು ಎತ್ತುಗಳಿಲ್ಲ, ಎಲ್ಲ ಧ್ವಂಸಂದ್ರ ಗ್ರಾಮದ್ದೇ. ಈ ಕಲೆ ಮತ್ತು ಈ ಪಶುಪಾಲನೆಯನ್ನು ನಾವು ಪ್ರೋತ್ಸಾಹಿಸಬೇಕು ಅನ್ನೋ ದೃಷ್ಟಿಯಿಂದ ಒಂದು ಎಲ್ಲ ಊರುಗಳಿಗೂ ಮಾದರಿಯಾಗಿ ಮಾಡಬೇಕು ಅಂತೇಳಿ ಪ್ರಯತ್ನಿಸ್ತಾ ಇದ್ದೀವಿ. ಹಾಗೆಯೇ ವಿಶೇಷವಾಗಿ ನಾನು ಒಂದು ದೇಸಿ ತಳಿ ಮಲೆನಾಡು ಗಿಡ್ಡ ಅಂತಕ್ಕಂಥ ಒಂದು ತಳಿಯನ್ನು ತಂದು ನಾನು ವೈಯಕ್ತಿಕವಾಗಿ ಸಾಕ್ತಾ ಇದ್ದೀನಿ. ಯಾಕೆ ಅಂತಂದರೆ ದೇಸಿ ತಳಿಗಳನ್ನು ಅಭಿವೃದ್ಧಿ ಮಾಡಬೇಕು, ನಮ್ಮ ದೇಸಿ ಗೋಸಂಸ್ಕೃತಿಯನ್ನು ಬೆಳೆಸ್ಬೇಕು ಅನ್ನೋದಕ್ಕೆ ಮೊದಲನೇದಾಗಿ ನಾನು ಧ್ವಂಸಂದ್ರ ಗ್ರಾಮದಲ್ಲಿ ಶುರು ಮಾಡಿದ್ದೀನಿ. ಹಲವಾರು ಮಿತ್ರರು ಆಸಕ್ತಿ ತೋರಿಸ್ತಾ ಇದ್ದಾರೆ. ಮುಂದಿನ ವರ್ಷಗಳಿಂದ ನಾವು ದೇಸಿ ತಳಿಗಳನ್ನು ಸಹ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹಿಸುವ ಮುಖಾಂತರ ಈ ಮಕರ ಸಂಕ್ರಾಂತಿಯನ್ನು ನಾವು ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ನಾವು ಭಾವಿಸ್ಕೊಂಡಿದ್ದೀವಿ. ಇವತ್ತು ಭಾಗವಹಿಸಿದ್ದಂಥ ಎಲ್ಲ ನನ್ನ ಗ್ರಾಮಸ್ಥರಿಗೆ, ರೈತ ಬಂಧುಗಳಿಗೆ, ಹಾಲು ಉತ್ಪಾದಕ ಸಹಕಾರ ಸಂಘದವರಿಗೆ, ರೈತ ಸಂಘದವರಿಗೆ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರಿಗೆ ಹಾಗೂ ಎಲ್ಲ ಗ್ರಾಮಸ್ಥರಿಗೆ ನಾನು ಹೃದಯಪೂರ್ವಕವಾದಂಥ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಮಕರ ಸಂಕ್ರಾಂತಿ ಹಬ್ಬದ 2019 ಇಸವಿ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಆರೋಗ್ಯ ಭಾಗ್ಯ ಕೊಟ್ಟು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಫಸ್ಟು ಹಾರೈಸುತ್ತಾ, ಮತ್ತು ನಮ್ಮ ಹಾಲು ಸೊಸೈಟಿ 1965 ಇಸವಿಯಿಂದ ಸ್ಥಾಪನೆ ಆಗಿರೋದು, 65 ಇಸವಿಯಿಂದನೂ ಒಂದೇ ಸಮ ನಡ್ಕೊಂಡು ಬಂದಿದೆ. ಹಾಗೆ ಹಾಲು ಪ್ರತಿ ವರ್ಷನೂ ಸಂಕ್ರಾಂತಿ ಹಬ್ಬಕ್ಕೆ 150 ಜೊತೆ ಎತ್ತುಗಳು, ಒಳ್ಳೊಳ್ಳೆ ಉತ್ತಮವಾದ ತಳಿಗಳನ್ನ ತರಿಸಿ, ಒಳ್ಳೊಳ್ಳೆ ಹಸುಗಳು ನಮ್ಮ ಊರು ಹಾಲು ಸೊಸೈಟಿನಲ್ಲಿ 1 ಆಗಿದೆ. ಅದಾದಮೇಲೆ ನಮ್ಮ ಗ್ರಾಮಸ್ಥರೆಲ್ಲರೂ ಪ್ರತಿ ವರ್ಷ ನಾವು ಇದೇ ಥರ ಎಲ್ಲ ಸ್ಪಂದಿಸಿ ಊರೆಲ್ಲ ಊರು ಒಂದು ಮೆರವಣಿಗೆ ಬಂದು ಮೆರವಣಿಗೆಯಲ್ಲಿ ಎಲ್ಲ ಭಾಗವಹಿಸಿ ಆಮೇಲೆ ಉತ್ತಮವಾದಂಥ ಒಂದು ತಳಿಗಳಿಗೆ ಪ್ರತಿ ವರ್ಷವೂ ಪ್ರೈಸ್ಗಳು ಕೊಟ್ಕೊಂಡು ಏನು ಬೇಕೋ ಅದು ಪ್ರೈಸ್ಗಳು ಕೊಡ್ತಾ ಇದ್ದೀವಿ. ಪ್ರತಿ ವರ್ಷವೂ ಅದೇ ಥರ ನಡ್ಕೊಂಡು ಬರ್ತಾನೆ ಇದೆ. ಇನ್ನು ಮುಂದಕ್ಕೂ ಹಾಗೆ ಬರಲಿ ಅಂತ ನಮ್ಮ ಗ್ರಾಮಸ್ಥರು ಹಾಗೂ ರೈತ ಸಂಘ ಇದೆ, ಆಮೇಲೆ ಧ್ವಂಸಂದ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಸದಸ್ಯರುಗಳು ಹಾಗೂ ಧ್ವಂಸಂದ್ರ ಹಾಲು ಉತ್ಪಾದನಾ ಸಂಘದ ಅಧ್ಯಕ್ಷರುಗಳು ಸದಸ್ಯರು ಎಲ್ಲ ಸೇರಿ ಇದನ್ನು ಒಗ್ಗಟ್ಟವಾಗಿ ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳೊಂದಿಗೆ ಎಲ್ಲ ಶುಭಾಶಯಗಳು, ಅದರಲ್ಲೂ ರೈತ ಬಾಂಧವರಿಗೂ ಶುಭಾಶಯಗಳು. ಈ ವರ್ಷ ಮಳೆ ಬೆಳೆ ಚೆನ್ನಾಗಿ ಆಗಿ ಇದು ಮಳೆ ಬೆಳೆ ಚೆನ್ನಾಗಿ ಆಗಲೆಂದು ದೇವರನ್ನು ಕೇಳ್ಕೊಳ್ಳೋಣ. ಹಬ್ಬದ ಶುಭಾಶಯಗಳು. ಈ ದಿನ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಮತ್ತು ಹಾಲು ಉತ್ಪಾದಕರ ನಮ್ಮ ಧ್ವಂಸಂದ್ರ ಡೈರಿ ಮತ್ತು ರೈತ ಸಂಘದವರಿಂದ ಈ ಮಕರ ಸಂಕ್ರಾಂತಿಗೆ ಎಲ್ಲ ಹಸುಗಳನ್ನೆಲ್ಲ ಕರೆದು ಎಲ್ಲ ಊರೆಲ್ಲ ಧ್ವಂಸಂದ್ರ ಎಲ್ಲ ಪ್ರತಿಯೊಂದು ಪ್ರಮುಖ ಬೀದಿಗಳಲ್ಲೆಲ್ಲ ಮೆರವಣಿಗೆ ಮಾಡಲಾಯಿತು ವಿಜೃಂಭಣೆಯಿಂದ. ಇದಕ್ಕೆಲ್ಲ ಸಹಕಾರ ಕೊಟ್ಟ ನಮ್ಮ ಧ್ವಂಸಂದ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆದ ಬಿ ಸಿ ಉಮೇಶ್ ಬಾಬಣ್ಣನವರಿಗೆ ಮತ್ತು ಉಪ ಮಾಜಿ ಅಧ್ಯಕ್ಷರಾದ ನಾಗರಾಜವರವರಿಗೆ ಮತ್ತು ನಮ್ಮ ಎಲ್ಲ ನಮ್ಮ ಮಿತ್ರರಾದ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಈ ಸಂದರ್ಭದಲ್ಲಿ ನಾನು ಶುಭಾಶಯ ಹೇಳ್ತೀನಿ.